ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಬಿಸಿಲಿಗೆ ಯಾಕೋ ಒಂಥರ ಆಯಾಸ ಆಯಿತು, ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋಣ, ನಾನು ಆಗಾಗ ಚೆಕ್ ಮಾಡಿಸ್ತೀನಿ ಬಿ ಪಿ. ಅದಕ್ಕೆ ಡಾಕ್ಟ್ರ್ ಶಾಪಿಗೆ ಬಂದೆ, ಇನ್ನೂ ಡಾಕ್ಟ್ರ್ ಬಂದಿಲ್ಲ. ಅದಕ್ಕೆ ಇಲ್ಲೊಬ್ಬರು ಅಜ್ಜ ಇದ್ದರು, ಅಜ್ಜಂದು ಕತೆ ಕೇಳಿದೆ, ತುಂಬ ಬೇಜಾರಾಯಿತು. ಬನ್ನಿ, ಮುಂದೆ ಅಜ್ಜನ ಕತೆ ಹೇಳ್ತೀನಿ, ಅವ್ರ ಮಾತು ನಿಮ್ಗೆ ಅರ್ಥ ಆಗಲ್ಲ, ನಾನೇ ಬಿಡಿಸಿ ಹೇಳ್ತೀನಿ ನೋಡಿ. ಅಜ್ಜನಿಗೆ ತುಂಬ ಸರಿ ಮಾತಾಡಿಸ್ದೆ, ಸ್ವಲ್ಪ ಕಿವಿ ಕೇಳಿಸಲ್ಲ, ಮತ್ತು ಮಾತು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗಲ್ವಾ, ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಆಮೇಲೆ ಹೇಳ್ತೀನಿ. ಅಜ್ಜ ತಿಂಡಿ ತಿಂದ್ರಾ ಅಂತ ಕೇಳಿದೆ, ಮಾತಾಡಲಿಲ್ಲ. ಆಮೇಲೆ ಜೋರಾಗಿ ಕೇಳಿದ್ಮೇಲೆ ಮಾತಾಡಿದ್ದಾರೆ ನೋಡಿ. ಮಾತಾಡಿಸ್ತೀನಿ ಈಗ ಅಜ್ಜನಿಗೆ. ತಾತ ಒಬ್ಬರೇ ಬಂದಿದ್ದೀರಾ, ಯಾರು ಇಲ್ವಾ? ಒಬ್ಬರೇ ಬಂದಿದ್ದೀರಾ, ಡಾಕ್ಟರ್ ತೋರ್ಸಕ್ಕೆ ಯಾರು ಜೊತೆಗೆ ಬಂದಿಲ್ಲ? ಒಬ್ಬರ ಕೈಲಿ ಆಗತ್ತಾ? ಎಲ್ಲಿ ಮನೆ? ಅಷ್ಟೂರ ಅಲ್ಲ, ಅಷ್ಟು ದೂರದಿಂದ ನಡ್ಕೊಂಡು ನೋಡ್ ಬರೋದು ಬಂದಿದ್ದಾರೆ. ಇಲ್ಲಿ ಚೆನ್ನಾಗಿ ನೋಡ್ತಾರಂತ ಅಷ್ಟು ದೂರದಿಂದ ಬಂದಿದ್ದೀರಾ? ಬಿದ್ಬಿಟ್ರಾ? ಓ ನೋಡ್ರಿ, ಕೈಯೆಲ್ಲ ಹೆಂಗಾಗಿದೆ, ನಿಧಾನಕ್ಕಲ್ವ ತಾತ? ಎಷ್ಟು ವರ್ಷ ನಿಮಗೆ? ಎಷ್ಟು ವರ್ಷ ನಿಮಗೆ? 80ಆ? 80ಏನೋ, 80 ವರ್ಷ. ನಾವು 50 ವರ್ಷಕ್ಕೆ ಅಲ್ಲಾಡ್ತಾ ಇದ್ದೀವಿ ಅಲ್ವಾ? 50 ವರ್ಷಕ್ಕೆ ಅಲ್ಲಾಡ್ತಾ ಇದ್ದೀವಿ ನಾವು. ತಾತ ನಂಗೆ ಇನ್ನು 30 ವರ್ಷ ಇರ್ತೀವೋ ಇಲ್ವೋ, 3 ವರ್ಷ ಗ್ಯಾರಂಟಿ ಇಲ್ಲ. ಎಷ್ಟು ಜನ ಮಕ್ಕಳು? ಅಜ್ಜಿಗಿಂತ ನೀವೇ ಗಟ್ಟಿಗಿದ್ದೀರಾ. ಅಜ್ಜಿ ಒಂದು ಆಲ್ ತರಕ್ಕೂ ಹೋಗಲ್ಲ, ಅಜ್ಜಿ ಒಂದು ಆಲ್ ತರಕ್ಕೂ ಹೋಗಲ್ಲ, ನೀವೇ. ಆರೋಗ್ಯಗಿರಿ ತಾತ, ಆರೋಗ್ಯಗಿರಿ. ಅಜ್ಜನಿಗೆ 80 ವರ್ಷ, 2 ಗಂಡ್ಮಕ್ಳು 2 ಹೆಣ್ಮಕ್ಳಂತೆ ನೋಡಿ. ಯಾರೂ ಬಂದಿಲ್ಲ, ಅಜ್ಜ ಕೆಳಗೆ ಬಿದ್ದು ಬಚ್ಚಲಲ್ಲಿ ಎಡಗಡೆ ಕೈ ಕಾಲು ಎಲ್ಲ ಗಾಯ ಆಗಿದೆ. ಆದರೆ ಯಾರೂ ಬಂದಿಲ್ಲ ಅಜ್ಜನ ಜೊತೆಯಲ್ಲಿ, ಪಾಪ ಒಬ್ಬರೇ ಅಜ್ಜ ಬಂದಿದ್ದಾರೆ. ಹಾಂ, ಇದಕ್ಕೆ ಹೇಳೋದು ನಾನು ಜೀವನ ಹೇಗೆ ಅಂತ ನೋಡಿ ಅಂತ. ನಮ್ಮ ಸುತ್ತಮುತ್ತನೇ ಇಂಥ ಜನ ತುಂಬ ಸಿಗ್ತಾರೆ. ನನಗೆ ನಿಜವಾಗ್ಲೂ ಅಜ್ಜ ನೋಡಿ ತುಂಬ ಬೇಜಾರಾಯಿತು. ಮೊದಲೇ ನಾನು ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ, ಅಜ್ಜನ ನೋಡ್ಬಿಟ್ಟು ನನಗಿನ್ನೂ ಬಿ ಪಿ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ. ದಯವಿಟ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮ ನಿಮ್ಮನ್ನು ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತು.
ಇವಾಗ ಅದೇ ನಿಮ್ಮ ಮಕ್ಕಳನ್ನ ನೀವು ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಾ? ಹಾಂ, ಅದೇ ಥರ ತಾನೇ ನಿಮ್ಮ ಅಪ್ಪ ಅಮ್ಮ ನಿಮಗೆ ಕಷ್ಟಪಟ್ಟು ಸಾಕಿರೋದು. ಒಬ್ಬರೇ ಬಂದಿದ್ದೀರಾ, ಯಾರು ಅಪ್ಪ ಅಮ್ಮ ಬೀದಿಗೆ ಬಿಸಾಕಿರಲ್ಲ, ತಾವು ತಿಂದ್ರೆ ಕೊಟ್ಟು ಬೆಳೆಸಿರ್ತಾರೆ. ನೀವೇನು ಉದ್ಭವ ಮೂರ್ತಿಗಳಲ್ಲ. ಆಮೇಲೆ ಗಿಡಗಳ ಥರ ಬರೀ ನೀರು ಹಾಕಿ ಬೆಳೆಸೋದಕ್ಕೆ, ನಿಮಗೂ ಎಲ್ಲ ಥರ ಊಟ ಕೊಟ್ಟು, ತಾವು ಹೊಟ್ಟೆ ಹಸಿವಿಂದ ಇದ್ದರೆ ನಿಮ್ಗೆ ಊಟ ಕೊಟ್ಟು ಬೆಳೆಸಿರ್ತಾರೆ. ದಯವಿಟ್ಟು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಾತ ಮನೆಗೆ ಹತ್ಬಿಟ್ರು, ತುಂಬ ಬೇಜಾರಾಯ್ತು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇಳಿ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.